ರಾಯಚೂರು ಜೆಡಿಎಸ್ನ ಮತ್ತೊಂದು ವಿಕೆಟ್ ಪತನವಾಗಿದೆ. ಜೆಡಿಎಸ್ ತೊರೆಯಲಿದ್ದಾರೆ ಮಾಜಿ ಸಚಿವ ಆಲ್ಕೋಡ್ ಹನುಮಂತಪ್ಪ. ಎಸ್ ವೀಕ್ಷಕರೇ, ಮೊನ್ನೆಯಷ್ಟೇ 7 ಜನ ಬಂಡಾಯ ಶಾಸಕರು ಜೆಡಿಎಸ್ ಅನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ರು. ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಯಚೂರು ಜೆಡಿಎಸ್ನಲ್ಲಿ ಮತ್ತೊಂದು ವಿಕೆಟ್ ಪತನವಾಗಿದೆ. ಜೆಡಿಎಸ್ ತೊರೆಯಲಿದ್ದಾರೆ ಮಾಜಿ ಸಚಿವ ಆಲ್ಕೋಡು ಹನುಮಂತಪ್ಪ. ಇಂದು ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಕೋಲಾರದಲ್ಲಿ ನಡೆಯುವಂತಹ ಜನಾಶೀರ್ವಾದ ಸಮಾವೇಶದಲ್ಲಿ ಆಲ್ಕೋಡು ಹನುಮಂತಪ್ಪ ಕಾಂಗ್ರೆಸ್ ಪಕ್ಷವನ್ನ ಸೇರಲಿದ್ದಾರೆ. ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಜೆಡಿಎಸ್ ವರಿಷ್ಠರ ಜೊತೆ ಅವರಿಗೆ ಅಸಮಾಧಾನ ಉಂಟಾಗಿತ್ತು. ಲಿಂಗಸುಗೂರು ಕ್ಷೇತ್ರದಲ್ಲಿ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಆಲ್ಕೋಡು ಹನುಮಂತಪ್ಪ. ಆದ್ರೆ ಅವರಿಗೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಪಕ್ಷ ತೊರೆಯಲು ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಸೇರಲಿದ್ದಾರೆ ಆಲ್ಕೋಡು ಹನುಮಂತಪ್ಪ. ಮಾಜಿ ಸಚಿವರು ಇವರು. ರಾಯಚೂರು ಜೆಡಿಎಸ್ನ ಮತ್ತೊಂದು ವಿಕೆಟ್ ಪತನವಾಗ್ತಾ ಇದೆ. ಆ ಮುಖಾಂತರ ಜೆಡಿಎಸ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಈಗಾಗಲೇ ಜೆಡಿಎಸ್ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದೆ. ಆದರೆ ಈಗ ನಾವು ಗಮನಿಸ್ತಾ ಇದ್ವಿ, ಜೆಡಿಎಸ್ನಲ್ಲಿ ಸಾಕಷ್ಟು ನಾಯಕರು ಪಕ್ಷವನ್ನು ಬಿಟ್ಟು ಬೇರೆ ಬೇರೆ ಪಕ್ಷಕ್ಕೆ ಪಕ್ಷಾಂತರ ಪರ್ವವನ್ನು ಮಾಡ್ತಾ ಇದ್ದಾರೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ನ ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ನೀಲಕಂಠ ಸ್ವಾಮಿ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೀಲಕಂಠ ಸ್ವಾಮಿ ಇದೀಗ ಜೆಡಿಎಸ್ನ ವರಿಷ್ಠರಾಗಿರುವಂಥ ಕುಮಾರಸ್ವಾಮಿ ಹಾಗೆ ದೇವೇಗೌಡರಿಗೆ ಬಿಗ್ ಶಾಕ್ ಅನ್ನು ನೀಡಿದ್ದಾರೆ ಆಲ್ಕೋಡು ಹನುಮಂತಪ್ಪ, ಏನ್ ಹೇಳ್ತೀರಾ? ಶಿವಶಂಕರ್, ಏನು ರಾಯಚೂರಿನಲ್ಲಿ ಪ್ರಮುಖವಾಗಿ ಮೂರನೇ ವಿಕೆಟ್ ಉರುಳಿದೆ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಈ ಹಿಂದೆ ಪ್ರಮುಖವಾಗಿ ಶಾಸಕರಾಗಿರ್ತಕ್ಕಂಥ ಜೆಡಿಎಸ್ ನಿಂದ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಮಾನಪ್ಪ ಉಜ್ವಲ್ ಮತ್ತು ಡಾಕ್ಟರ್ ಶಿವರಾಜ್ ಪಾಟೀಲ್ ಪಕ್ಷವನ್ನ ತೊರೆಯೋದ್ರ ಮೂಲಕ ಒಂದು ದೊಡ್ಡ ಶಾಕ್ ಅನ್ನ ನೀಡಿದ್ರು. ಅದರ ಬೆನ್ನ ಹಿಂದೆ ಈಗ ಮತ್ತೊಬ್ಬ ಮುಖಂಡ, ಪ್ರಭಾವಿ ಮುಖಂಡ ಅಂತಾನೆ ಹೇಳ್ಬಹುದು, ಆಲ್ಕೋಡ್ ಹನುಮಂತಪ್ಪನವರು ಶಾಸಕರಾಗಿ ಸಚಿವರಾಗಿ ಜೆಡಿಎಸ್ ಪಕ್ಷದಿಂದ ಕೆಲಸ ಮಾಡಿರ್ತಕ್ಕಂಥ ಈ ವ್ಯಕ್ತಿ. ಏನು ಕಳೆದ ಒಂದು 8 ತಿಂಗಳ ಹಿಂದೆ ಲಿಂಗಸುಗೂರಿನಲ್ಲಿ ನಾನೇ ಸ್ಪರ್ಧೆ ಮಾಡ್ತೀನಿ ಜೆಡಿಎಸ್ ಪಕ್ಷದಿಂದ ಅನ್ನೋ ಒಂದು ಮಾತನ್ನ ಕೂಡ ಬಹಿರಂಗವಾಗಿ ಎಲ್ಲರ ಕಡೆ ಮಾಧ್ಯಮಗಳ ಮೂಲಕ ಕೂಡ ಹೇಳಿದ್ರು. ಆದ್ರೆ ಏನು ಇತ್ತೀಚೆಗೆ ಏನು ಜೆಡಿಎಸ್ ಇಂದ ಒಂದು ಲಿಸ್ಟ್ ಬಿಡುಗಡೆ ಆಯ್ತು. ಆ ಲಿಸ್ಟ್ ನಲ್ಲಿ ಬಿಜೆಪಿಯಿಂದ ಬಂದಿರತಕ್ಕಂತಹ ಸಿದ್ದು ವೈ ಬಂಡಿ ಅವರಿಗೆ ಟಿಕೆಟ್ ನೀಡಿದ್ದು ಇಲ್ಲಿ ಅಸಮಾಧಾನಕ್ಕೆ ಕಾಂಗ್ರೆಸ್ ಏನು ಅಸಮಾಧಾನಕ್ಕೆ ಪ್ರಮುಖ ಕಾರಣವಾಗಿತ್ತು ಅಂತಾನೆ ಹೇಳ್ಬಹುದು. ಈ ಹಿನ್ನೆಲೆಯಲ್ಲಿ ಅಂದಿನಿಂದಲೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಕ್ಕಂತ ಹನುಮಂತಪ್ಪ ಆಲ್ಕೊಂಡವರು ಕಳೆದ 20 ದಿನಗಳ ಹಿಂದೆ ಏನು ರಾಯಚೂರಿನ ಸಂಸದರಾಗಿರ್ತಕ್ಕಂಥ ಬಿ ವಿ ನಾಯಕ್ ಮತ್ತು ಏನು ದೋಸರಾಜ್ ಇವರ ಜೊತೆಗೂಡಿ ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗಿರ್ತಾರೆ. ಇಲ್ಲಿ ಪ್ರಮುಖವಾಗಿ ಮಾತುಕತೆ ಕೂಡ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಯಾರಾದ್ರೂ ಒಂದು ಅಧಿಕಾರ ನೀಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿಕೆ ಇಡಿದಾಗ ಇವತ್ತು ರಾಹುಲ್ ಗಾಂಧಿ ಅವರು ಏನ್ ಬರ್ತಿದ್ದಾರೆ, ಇವರ ಒಂದು ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೆ ಬಹುತೇಕ ಖಚಿತ ಆಗಿದೆ ಅಂತಾನೆ ಹೇಳ್ಬಹುದು ಶಿವಶಂಕರ್. ಓಕೆ ನೀಲಕಂಠ ಸ್ವಾಮಿ, ಧನ್ಯವಾದ ತಮ್ಮೆಲ್ಲ ಇನ್ಫಾರ್ಮೇಶನ್ಗಾಗಿ.